ಸರ್ ಈಗ ಫೈನಾನ್ಷಿಯಲ್ ಅಪ್ಲಿಕೇಶನ್ಸ್ ಏನೇನಿದೆ ಹೇಳಿ. ಈಗ ಬೆಸ್ಕಾಂ ಬಿಟ್ಟರೆ ಎಲ್ಲ ಸಂಸ್ಥೆಗಳು ಮುಳುಗಂಗಿದ್ದಾವೆ. ಸರ್ಕಾರವು ಭರಿಸುತ್ತದೆ ತಾವು ಹೇಳಬೇಕು. ಈಗ ನೋಡಿ, ಈಗಾಗಲೇ ಚೀಫ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ. ಏನು ನಾವು ಎಲ್ಲ ಇವರಿಗೆ ಬೆಸ್ಕಾಮ್ ಇರಲಿ ಬೇರೆ ಬೇರೆ ಎಸ್ಕಾಮ್ಸ್ ಇದೆ ಅಲ್ಲ, ಎಲ್ಲ ಇದರ ಸಮೇತ ಇದರದ್ದು ಕಂಪ್ಲೀಟು ನಾವು ಸರ್ಕಾರದಿಂದಲೇ ಕೊಡ್ತೀವಿ ಅವ್ರಿಗೆ ಸಬ್ಸಿಡಿಯನ್ನು ನಾವು ಸರ್ಕಾರದಿಂದ ರಿಎಂಬರ್ಸ್ ಮಾಡ್ತೀವಿ. ಅದರಲ್ಲಿ ಅವ್ರ ಮೇಲೆ ಏನು ಭಾರ ಬರೋದಿಲ್ಲ. ಆ ಥರ ಮಾಡ್ತಾರೆ, ಅಂದಾಜು ಹೇಳ್ಬೋದು ಅಷ್ಟೇ. ಎಂತ ಎಷ್ಟಾಗ್ತದೆ ಅಂದ್ರೆ ನಾಳೆ ಬಡ್ಜೆಟ್ಲಿ ಅಂದಾಜು ಸುಮಾರು 13,000 ಕೋಟಿ ರೂಪಾಯಿ ಬರ್ತದೆ. ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ 13,000. ಈಗ ನೋಡಿ, ಅದು ಕೊಡಿ ನೋಡಿ, ಈಗ ನೋಡಿ, ಯಾರು ಅದನ್ನ ರೇಸ್ ಮಾಡಿದ್ರು, ಯಾರ ಕಾಲದಲ್ಲಿ ರೇಸ್ ಆಗಿದೆ, ಯಾರು ಪೆಂಡಿಂಗ್ ಇಟ್ಟಿದ್ದರು, ಎಲ್ಲ ವಿವರನೂ ನಾನು ಈಗ ಕೊಡ್ತೀನಿ. ಅಂತೀ ಹಂಗೇನ್ರಿ, ನೀವು ಹೇಳೋದಕ್ಕೊಂದು ಅರ್ಥ ಇರಬೇಕಲ್ಲ, ಸ್ವಲ್ಪ ರೀಸನಬಲ್ ಇರಬೇಕಲ್ಲ. ಈಗ ನಾನು ಹೇಳ್ತಾ ಇರೋದು ಅವ್ರ ಕಾಲದಲ್ಲಿ ಆಗಿದೆ, ನಮ್ಮ ಕಾಲದಲ್ಲಿ ಆಗಿದೆ, ನಾನು ಹೇಳ್ತಾ ಇಲ್ಲ. ನೀವು ಹೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ನಾನೇನು ಕೇಳಲಿಲ್ಲಲ್ಲ, ನೀವೇನು ಪ್ರಶ್ನೆ ಕೇಳ್ತಾ ನಿಮ್ಮ ಕಾಲದಲ್ಲಿ ಆಗಿದೆ. ಆಗ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ, ನಮ್ಮ ಕಾಲದಲ್ಲಿ ಆಗಲಿಲ್ಲ, ಆಗಿದು ಈ ರೇಟು ಜಾಸ್ತಿ ಮಾಡಿದ್ರು ಹಳೆ ಸರ್ಕಾರ BJP ಸರ್ಕಾರ ಇದ್ದಾಗಲೇ ಆಗಿದ್ರು. ನೋಡಿ ಅವ್ರು ನೋಡಿ ಅವರು ಅವರು ತಪ್ಪು ಮಾಡ್ದ ನಾನು ಹೇಳಲಿಲ್ಲಲ್ಲ, ನೀವೇ ಕೇಳ್ತೀರ ಅವ್ರಿಗೆ. ಅವರು ತಪ್ಪು ಮಾಡ್ದ ನಾನು ಹೇಳೋದಿಲ್ಲ. ಅವರು ಸರಿಯಾದ ಟೈಮಲ್ಲಿ ಅದನ್ನು ಜಾರಿಗೊಳಿಸಿದ್ರೆ ಜನರಿಗೆ ಇಷ್ಟೊಂದು ಹೊರೆ ಆಗ್ತಾ ಇರಲಿಲ್ಲ. ಒಂದೇ ಸತಿ 6 ತಿಂಗಳಿಂದ ಪೆಂಡಿಂಗ್ ಕೆಲವನ್ನು ಇಟ್ಟಿದ್ದಾರೆ, ಕೆಲವು ಇದ್ರ ಮಾಡಿದ್ದಾರೆ. ರೆಗ್ಯುಲೇಟರಿ ಅಥಾರಿಟಿಯಿಂದ ಆದೇಶ ಬಂದಿದೆ, ಅದು ಬೇಕಾದ್ರೆ ಡೀಟೇಲ್ಸ್ ಬೇಕಾದ್ರೆ ಯಾವತ್ತು ಬಂದಿದೆ ಅದ್ರ ಬೇಕಾದ್ರೆ ಹೇಳ್ತೀನಿ. ಅದು ಹೇಳ್ಬಿಟ್ಟು ನೋಡಿ, ಸಮರ್ಥನೆ ಅಲ್ರಿ ನೀವು. ಈಗ ನಿಮ್ಮ ಕಾಲದಲ್ಲಿ ನಾವೇನು ಹೇಳ್ತಾ ಇದ್ವಿ, ಜುಲೈ ಫಸ್ಟಿಂದ ನಾವು ಫ್ರೀ ಕೊಡ್ತಾ ಇದ್ದೀವಿ. ಅದು ಕರೆಂಟ್ ರೇಟ್ ಜಾಸ್ತಿ ಆದ ಸಮೇತ ಆ ಬೆನಿಫಿಷರೀಸ್ಗೆ ನಾವು ಚಾರ್ಜ್ ಮಾಡೋದಿಲ್ಲ, ವಿ ಆರ್ ಪೇಯಿಂಗ್. ಈಗ ನಿಮಗೆ ಜುಲೈಯಿಂದ ನೀವು ಕೊಡಬೇಕಾಗಿಲ್ಲ, ಜುಲೈ ತನಕ ಏನು ಅರಿಯಸ್ ಮಾಡಿ ಇಟ್ಟಿದ್ದಾರೆ ಅದನ್ನು ಕೊಡಬೇಕಲ್ಲ. ಅದು ಒಂದೇ ಸತಿ ಹೊರೆ ಆಗಲಿಕ್ಕೆ ಕಾರಣ ಅಂತ ಹೇಳ್ಬಿಟ್ರೆ ಕಳೆದ ಗೌರ್ಮೆಂಟ್ಗಳು ಡಿಲೇ ಮಾಡೋದಕ್ಕೆ ಅದಾಗಿದೆ ಅಂತ ಹೇಳ್ತಾ ಇದೆ. ಅವರಿಗೆ ಡಿಲೇ ಮಾಡಿ ಎಲ್ಲ ಮಾಡಿಬಿಟ್ಟು ಇವತ್ತು ನಮ್ಮ ಸರ್ಕಾರದ ಮೇಲೆ ಹೇಳಿದ್ರೆ ಹೆಂಗಾಗ್ತದೆ? ನೀವೆಲ್ಲ ಒಳ್ಳೆ ಜರ್ನಲಿಸ್ಟ್ಗಳು, ನೀವು ಅದನ್ನು ಒಪ್ಕೊಳ್ತೀರಾ? ನೀವು ಒಪ್ಪದಾದ್ರೆ ನಂದೇನಿಲ್ಲ. ನೋಡಿ, ನಮ್ಮ ಸರ್ಕಾರದಿಂದ ಇಷ್ಟು ಜನರಿಗೆ ಫ್ರೀ ಕೊಡ್ತಾ ಇದೀವಲ್ಲ, ನೀವು ಹೊರನೇ ಆಗ್ತಾ ಇಲ್ಲ. ನಾವು 2,14,00,000 ಗ್ರಾಹಕರಿಗೆ ಅವ್ರು ಕನ್ಸೆಪ್ಷನ್ ಮಾಡಿದಷ್ಟು ಅಪ್ ಟು 200 ಯೂನಿಟ್ಸ್ ಫ್ರೀ ಕೊಡ್ತಾ ಇದೀವಿ. ಯಾವ ಸರ್ಕಾರ ಮಾಡಿದ್ದಾರೆ ನೋಡಿ? ನೋಡಿ, ಜಾರಿ ಬಂದು ನಮ್ಮ ಸರ್ಕಾರ ಅಂದ್ರೆ ಹೊಣೆಗಾರರು ಯಾರು ನೋಡ್ರಿ? ಆಯ್ತು, ನೀವು ಒಂದು ಕೆಲಸ ಮಾಡ್ತೀವಿ. ಈಗ ಗೌರ್ಮೆಂಟ್ ಇಸ್ ಎ ಕಂಟಿನ್ಯೂಟಿ ಗೌರ್ಮೆಂಟ್. ಆ ಸರ್ಕಾರ ಅಂದ್ರೆ ಕಟ್ ಮಾಡ್ಲಿಕ್ಕಾಗುತ್ತೆ, ಆ ಸರ್ಕಾರದಲ್ಲಿ ಇರಲಿ ಈ ಸರ್ಕಾರದಲ್ಲಿ ಇರಲಿ, ಬಟ್ ಯಾರ ಕಾಲದಲ್ಲಿ ಆಗಿದೆ ಅಂದ್ರೆ ಹೇಳ್ಬೇಕಲ್ಲ. ನಾನೇನೋ ಕೊಡೋದಿಲ್ಲ ಅಂತ ಹೇಳೋದ್ರ, ಅದನ್ನು ನಾವು ಪಾಸ್ ಔಟ್ ಮಾಡಲೇಬೇಕಾಗ್ತದೆ. ಬಟ್ ಜುಲೈಯಿಂದ ನಾವು ಫ್ರೀ ಕೊಡ್ತಾ ಇದೀವಲ್ಲ, ಯಾರು ಕೊಡಬೇಕಾಗಿಲ್ಲ ಬೆಲೆ. ಈಗ ನೀವು 35 ಪೈಸೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರಲ್ಲ, 35 ಪೈಸೆ ಯಾರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ? ಯಾರ್ದು ಆವರೇಜ್ ಇದ್ರ ಒಳಗಡೆ ಬರ್ತದೆ, ಅವರೇನು ಕೊಟ್ಟು ಜಾಸ್ತಿ ಕೊಟ್ಟು ಇದು ಕಟ್ಟಬೇಕಾಗಿಲ್ಲ ಅವರು. ದಟ್ಸ್ ವೈ ಅವರು ಮಾಡಿದನ ಇವತ್ತು ರಸ್ತೆಗೆ ಹೋಗಿದಾರಲ್ಲ, ನೀವು ಅವ್ರನ್ನ ಹೋಗಿ ಕೇಳಿ. ನಿಮ್ಮ ಕಾಲದಲ್ಲಿ ಡೀಟೇಲ್ಸ್ ಕೊಡ್ತೀನಿ. ನಾವು ಫ್ರೀ ಕೊಡ್ತಾ ಇದೀವಲ್ಲ ನೋಡ್ರಿ, ನೋಡಿ ನೋಡಿ ಕೇಳಿ ಕೇಳಿ ಹೊರೆ ಅಂತಲ್ಲ. ನಾವು ಈಗ ಜುಲೈಯಿಂದ ಅವರು ಜಾಸ್ತಿ ಇನ್ಕ್ರೀಸ್ ಆಗಿದ ಟ್ಯಾರಿಫ್ ಕೊಡಬೇಕಾಗಿಲ್ಲ, ಅದು ನಾವು ಸರ್ಕಾರನೇ ಕೊಡ್ತೀವಿ. ಹೊಸ ಟ್ಯಾರಿಫ್ ಪ್ರಕಾರನ ಅವರು ನಾವು ಸರ್ಕಾರೇ ಕೊಡ್ತೀವಿ. ಯಾವುದು ಅದು ಹೇಳಿ, ಆವರೇಜ್ ಎಷ್ಟು ಬರ್ತದೆ 10% ನಾವೇ ಕೊಡ್ತೀವಿ, ಅವರೇನು ಜಾಸ್ತಿ ಕೊಡ. ಅವರು ಮತ್ತೆ ಇನ್ನೇನಾದ್ರೂ ಹೆಚ್ಚಿಗೆ ಮಾಡಿದ್ರೆ, ಇಷ್ಟು ವರ್ಷ ಎಷ್ಟು ಒಂದು ವರ್ಷದಲ್ಲಿ ಆವರೇಜ್ ಮಾಡೋದಕ್ಕಿಂತ ಹೆಚ್ಚಿಗೆ ಹೋದ್ರೆ ಮಾತ್ರ ಅವರು ಎಲೆಕ್ಟ್ರಿಸಿಟಿ ಕೊಡಬೇಕಾಗ್ತದೆ. ಅವ್ರು ಹೆಚ್ಚಿಗೆ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಚಾರ್ಜೇ ಬರೋದಿಲ್ಲಲ್ಲ ಅವರಿಗೆ, ಅವರಿಗೆ ಹೊಸ ರೇಟು ಬರೋದಿಲ್ಲ. ಇನ್ನು ಇಷ್ಟು ದೊಡ್ಡ ಇದೊಂತ ಎಂಥ ಮಹತ್ವಾಕಾಂಕ್ಷೆಯ ಇದು ಯೋಜನೆ ಇದು, ಯಾರು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಮಾಡಿದ್ದೀವಿ, ನಾವೇನು ತಿಳ್ಕೊಂಡಿದ್ದೀವಿ, ನೀವೆಲ್ಲ ಅಪ್ರಿಸಿಯೇಟ್ ಮಾಡಿದ್ರ ಒಳ್ಳೆ ಕೆಲಸ ಮಾಡಿದ್ರ ಅಂತ ಹೇಳಿದ್ರು.